ಇರುವಂತಹ ಪ್ರಗತಿಯಲ್ಲಿ ಸಾಗ್ತಾ ಇದೆ ತನಿಖೆ. ಇದು ನಮ್ಮ ಪೊಲೀಸರ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹಿಡಿದ ಕೈಗನ್ನಡಿ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಮ್ಮ ಪೊಲೀಸರು ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದು ಸಿಸಿಟಿವಿ ಆಧರಿಸಿ ಮತ್ತು ಸ್ಥಳೀಯರ ಮಾಹಿತಿ ಪಡೆದು ತನಿಖೆಯನ್ನು ಮಾಡಿದ್ದಾರೆ. ಇದಕ್ಕೋಸ್ಕರ 3 ಟೀಮನ್ನು ರಚನೆ ಮಾಡಿದ್ದು, ಈ ಹಿಂದೆಯೂ ಆರೋಪಿ ಹಲವು ಬಾರಿ ಹೀಗೆ ಹುಸಿ ಬಾಂಬ್ ಕರೆಯನ್ನು ಮಾಡಿ ಸಿಕ್ಕಾಕೊಂಡಿದ್ದು ಶಿಕ್ಷೆಗೆ ಗುರಿಯಾಗಿದ್ದ ಅಂತ ತಿಳಿಸಿದ್ದಾರೆ. ಮಂಗಳೂರು ಬಾಂಬ್ ಸಂಬಂಧಪಟ್ಟಂತೆ ಆದಿತ್ಯ ರಾವ್ ಅನ್ನುವಂಥ ವ್ಯಕ್ತಿ ಡಿ ಜಿ ಪಿ ಆಫೀಸಲ್ಲಿ ಸರೆಂಡರ್ ಆಗಿದ್ದಾನೆ ಅದೆಲ್ಲ ತಮ್ಮಲ್ಲಿ ಗೊತ್ತಿರೋ ವಿಚಾರ. ನಮ್ಮ ಪೊಲೀಸರು ಬಾಂಬ್ ಇರುವಂಥ ಸಮಯದಿಂದ ಹಿಡಿದು ಸಿ ಸಿ ಕ್ಯಾಮ್ರಾ ಆಧಾರದ ಮೇಲೆ ಮತ್ತು ಸ್ಥಳೀಯ ಆಟೋ ರಿಕ್ಷಾ ಮತ್ತು ಇತರ ಪ್ರದೇಶಗಳಿಗೆ ಜಾಲವನ್ನು ಹಿಡ್ಕೊಂಡು ಹೋದಾಗ, 3 ತಂಡ ಮಾಡಿದಾಗ, ಹಿಂದೆ ಬೆಂಗಳೂರು ಏರ್ಪೋರ್ಟಿನ ಅಲ್ಲಿ ಹುಸಿ ಬಾಂಬ್ ಕರೆ ಕೊಟ್ಟು ಶಿಕ್ಷಕ್ಕೂ ಒಳಪಟ್ಟಿರುವಂಥ ವ್ಯಕ್ತಿ ಇರಬಹುದು ಅನ್ನುವಂಥ ಒಂದು ಸಂಶಯವನ್ನು ಗಟ್ಟಿಗೊಳಿಸಿದ ಮೇಲೆ ಮತ್ತು ಉಡುಪಿಯ ಅವನ ಮನೆ ಮತ್ತು ಸುತ್ತಮುತ್ತ ಇರುವಂಥ ಇನ್ಕ್ಲೂಡಿಂಗ್ ಅವ್ರ ಪೇರೆಂಟ್ಸ್ ಜೊತೆಗೆ ನಾವು ಇದು ಮಾಡಿದಾಗ ಆ ವ್ಯಕ್ತಿ ಅವನೇ ಅನ್ನುವಂಥದ್ದು ಸ್ಪಷ್ಟತೆ ಬಂದ ತಕ್ಷಣವೇ ಅವನು ಬೆಂಗಳೂರಿಗೆ ಬಂದು ಉಡುಪಿಯಿಂದ ಬೇರೆ ಬೇರೆ ಕಡೆ ಹೋಗಿ ಕೊನೆಗೆ ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದು ಇವತ್ತು ಸರೆಂಡರ್ ಆಗಿದ್ದಾನೆ. ಮುಂದಿನ ತನಿಖೆಯನ್ನು ನಾವು ಮಾಡ್ತಾಯಿದ್ದೇವೆ, ಅದರ ಹಿನ್ನೆಲೆ ಏನು ಅನ್ನುವಂಥದ್ದು. ಎರಡನೇದಾಗಿ ಅದಕ್ಕೆ ಬಳಕೆ ಮಾಡಿರುವಂಥ ವಸ್ತುಗಳು ಯಾರಿಂದ ಬಂತು ಏನಿಲ್ಲ ಮತ್ತು ಆ ವಸ್ತುಗಳು ಏನನ್ನುವಂಥದ್ದು ಕೂಡ FSL ಲ್ಯಾಬ್ಗೆ ಈಗಾಗಲೇ ಆದೇಶವನ್ನು ನಾವು ಮಾಡಿದ್ದೇವೆ. ಇಡೀ ಪ್ರಕರಣದಲ್ಲಿ ನಮ್ಮ ಪೊಲೀಸರು ತೀವ್ರಗತಿಯಿಂದ ಕೆಲಸ ಮಾಡಿರುವಂಥದ್ದು ನಮ್ಮ ಪೊಲೀಸರ ದಕ್ಷತೆ ಮತ್ತು ಪ್ರಾಮಾಣಿಕತೆ ಬಹಳ ಸ್ಪಷ್ಟವಾಗಿದೆ. ಇನ್ನು ಇದೇ ವಿಚಾರವಾಗಿ ಹಾಸನದಲ್ಲಿ ಮಾತನಾಡಿದ ಸಚಿವ KS ಈಶ್ವರಪ್ಪ, ರಾಜ್ಯದಿಂದ ದುಷ್ಟಶಕ್ತಿಗಳನ್ನು ಓಡಿಸೋದಕ್ಕೆ ನಾವೆಲ್ಲರೂ ಒಂದಾಗಬೇಕು ಅಂತ ಹೇಳಿದರು. ಅಲ್ಲದೆ ಕುಮಾರಸ್ವಾಮಿ ಸರ್ಕಾರದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಇದ್ದರೋ ಅವರೇ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಪೊಲೀಸ್ ಇಲಾಖೆಯ ಮೇಲೆ ಅನುಮಾನ ವ್ಯಕ್ತಪಡಿಸುವುದನ್ನು ಅತ್ಯಂತ ಖಂಡಿಸ್ತೀನಿ. ನಾವು ಪೊಲೀಸರಿಗೆ ನೈತಿಕತೆ ತುಂಬಬೇಕು ಅಂತ ಹೇಳಿದ್ದಾರೆ. ಆರೋಪಿ ಸರೆಂಡರ್ ಆಗಿರೋದು ಗೊತ್ತಿಲ್ಲ ಅಂದರೆ ಪ್ರಕರಣದ ಬಗ್ಗೆ ಇಡೀ ರಾಜ್ಯ ನಾವು ಒಂದಾಗಬೇಕಿದೆ ಇವತ್ತು. ಇದು ಕಾಂಗ್ರೆಸ್ಸು BJP JDS ಅನ್ನೋಂಥ ಭಾವನೆ ಯಾವ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ಬರಬಾರ್ದು. ರಾಜ್ಯದಲ್ಲಿ ದುಷ್ಟಶಕ್ತಿಗಳು ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಗಲಭೆಯನ್ನು ನಿರ್ಮಾಡೋಂಥ ಪ್ರಯತ್ನ ನಡೆಸ್ತಾ ಇರೋಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಈ ದುಷ್ಕೃತ್ಯಗಳನ್ನು ಖಂಡನೆ ಮಾಡಬೇಕಾಗಿದೆ. ಇಲ್ಲ ಅಂತಂದರೆ ಈ ದುಷ್ಟಶಕ್ತಿಗಳಿಗೆ ಒಂದು ರೀತಿಯ ಬೆಂಬಲ ಸಿಕ್ಕಿದಂಗಾಗತ್ತೆ, ಜೊತೆಗೆ ಪೊಲೀಸ್ನವರ ನೈತಿಕತೆಗೂ ಕೂಡ ನಾವು ಅಡ್ಡ ಹೋದಂಗಾಗತ್ತೆ. ಬಹಳ ಅವರು ಜೀವನ್ನೇ ಒತ್ತೆ ಇಟ್ಟು ಪೊಲೀಸ್ನವರು ಬಹಳ ವ್ಯವಸ್ಥಿತವಾಗಿ ಈ ದುಷ್ಕೃತ್ಯವನ್ನು ಮೆಟ್ಟಾಕಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮೊನ್ನೆ ಕುಮಾರಸ್ವಾಮಿಯವ್ರಿಗಿರ್ಬೋದು ಸಿದ್ದರಾಮಯ್ಯನವ್ರಿಗಿರ್ಬೋದು ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ಒಟ್ಟಾಗಿ ಈ ದುಷ್ಕರ್ಮಗಳನ್ನು ನಾವು ಮೆಟ್ಟಾಕಬೇಕಾಗತ್ತೆ. ಇಲ್ಲ ಅಂದರೆ ರಾಜ್ಯದಲ್ಲಿ ಇಡೀ ರಾಜ್ಯ ಜನ ಹಿಂದೂ ಮುಸ್ಲಿಂ ಅಂತಾರೆ.